ಮೊದಲ ಬಾರಿಗೆ ನಾಯಕ ನಟನಾಗಿದ್ದ ಪ್ರಮೋದ್ ಶೆಟ್ಟಿಗೆ ಒಂದು ರೀತಿ ಶಾಕ್ ಆಗಿದೆ ಅಂತ ಹೇಳಬಹುದು. ಕಾರಣ ಇಷ್ಟೇ, ಇಲ್ಲಿ ನಿರ್ಮಾಪಕ ಅರೆಸ್ಟ್ ಆಗಿದ್ದಾರೆ, ಹಾಗಾಗಿ ಸಿನಿಮಾ ಅರ್ಧಕ್ಕೆ ನಿಂತಿದೆ. ಸಿನಿಮಾ ಹೆಸರು ಶಭಾಷ್ ಬಡ್ಡಿ ಮಗನೆ ಅನ್ನೋ ಸಿನಿಮಾ. ಕಳೆದ ವರ್ಷ ಅಕ್ಟೋಬರ್ 2022 ರ ದಸರಾ ವೇಳೆಗೆ ಚಿತ್ರಕ್ಕೆ ಮುಹೂರ್ತ ನಿಗದಿಯಾಗಿತ್ತು. 420 ಕೇಸ್ನ ಅಡಿಯಲ್ಲಿ ಸಿನಿಮಾದ ನಿರ್ಮಾಪಕ ಪ್ರಕಾಶ್ ಬಂಧನಕ್ಕೊಳಗಾಗಿದ್ದಾರೆ. ಆಡುಗೋಡಿ ಠಾಣೆ ಪೊಲೀಸರಿಂದ ಚಿತ್ರದ ನಿರ್ಮಾಪಕ ಪ್ರಕಾಶ್ ಅರೆಸ್ಟ್ ಆಗಿದ್ದಾರೆ. ಕೆಎಂಎಫ್ನಲ್ಲಿ ವಿವಿಧ ಹುದ್ದೆ ಕೊಡಿಸ್ತೀನಿ ಅಂತೇಳಿ ಹಣ ಪಡೆದಿದ್ರಂತೆ ನಿರ್ಮಾಪಕ ಪ್ರಕಾಶ್. 20 ಲಕ್ಷ ರೂಪಾಯಿಗೆ ಕೆಎಂಎಫ್ನಲ್ಲಿ ತಾಂತ್ರಿಕ ಅಧಿಕಾರಿ ಹುದ್ದೆ ಕೊಡಿಸೋದಾಗಿ ಈತ ನಂಬಿಸಿದ್ದಂತೆ. ಚಿಕ್ಕಬಳ್ಳಾಪುರ ಮೂಲದ ಚರಣನು ಅವರಿಂದ ಮುಂಗಡವಾಗಿ 10 ಲಕ್ಷ ರೂಪಾಯಿ ಹಣ ಪಡೆದಿದ್ರಂತೆ. ಕಳೆದ ಡಿಸೆಂಬರ್ನಲ್ಲಿ ಕೆಎಂಎಫ್ಗೆ ವಿವಿಧ ಹುದ್ದೆಗಳಲ್ಲಿ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನು ಕಲಿಯೋದಕ್ಕೆ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಲಿಖಿತ ಪರೀಕ್ಷೆ ನಡೆದಿತ್ತು. ಕೆಎಂಎಫ್ ನಿರ್ದೇಶಕರು ಸರ್ಕಾರಿ ಲಾಂಛನ ನಕಲು ಮಾಡಿ ಆದೇಶ ಹೊರಡಿಸಲಾಗಿದೆ. ಪ್ರತಿ ನೀಡ್ತಾ ಇದ್ದ ಈ ಪ್ರಕಾಶ್ ಚರಣ್ ರಾಜ್ ನಕಲಿ ಆದೇಶ ಪ್ರತಿ ಕಂಡು ಕೆಎಂಎಫ್ ಅಧಿಕಾರಿಗಳು ದೂರು ಕೊಟ್ಟಿದ್ದರು. ಈಗ ಸಿನಿಮಾ ನಿರ್ಮಾಪಕ ಪ್ರಕಾಶ್ ಅರೆಸ್ಟ್ ಆಗಿದ್ದಾರೆ. ದೃಶ್ಯದ ಬಲಭಾಗದಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಆತನೇ ಪ್ರಕಾಶ್. ಶಭಾಷ್ ಬಡ್ಡಿ ಮಗನೆ ಅನ್ನುವ ಸಿನಿಮಾ ಈಗ ಅರ್ಧಕ್ಕೆ ನಿಂತಿದೆ. ಪ್ರಮೋದ್ ಶೆಟ್ಟಿ ಈಗಾಗಲೇ ನೀವು ಹಲವಾರು ಸಿನಿಮಾಗಳಲ್ಲಿ ಗಮನಿಸಿರ್ತೀರಿ. ಒಬ್ಬ ಉದಯೋನ್ಮುಖ ಪ್ರತಿಭಾನ್ವಿತ ನಟ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾದಂಥ ಪ್ರಮೋದ್ ಶೆಟ್ಟಿ ಮೊದಲ ಬಾರಿಗೆ ನಾಯಕ ನಟನಾಗಿ ಸಿನಿಮಾದಲ್ಲಿ ನಟಿಸ್ತಾ ಇದ್ರು. ಈಗ ಸದ್ಯಕ್ಕೆ ಆ ಸಿನಿಮಾ ಅರ್ಧಕ್ಕೆ ನಿಂತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಅಶ್ವತ್. ಅಶ್ವತ್, ವೆರಿ ಗುಡ್ ಮಾರ್ನಿಂಗ್. ಸಾಮಾನ್ಯವಾಗಿ ಪ್ರೊಡ್ಯೂಸರ್ಗೆ ತಮ್ಮದೇ ಆದಂಥ ಕಷ್ಟ ಇರುತ್ತೆ, ಸಿನಿಮಾ ಮುಗಿದ್ರೆ ಸಾಕು ಅಂತ ಹೇಳ್ತಿರ್ತಾರೆ. ಆದರೆ ಇಲ್ಲಿ ಈ ಪ್ರಕಾಶ್ ಅನ್ನೋನು ಎಷ್ಟು ದಿನಗಳಿಂದ ಈ ರೀತಿ ಮೋಸ ಮಾಡ್ತಾ ಇದ್ದ, ನಿಜಕ್ಕೂ ಯಾವ ರೀತಿ ಮೋಸ ಮಾಡ್ತಾ ಇದ್ರು, ಈ ಸಿನಿಮಾ ಎಲ್ಲಿವರೆಗೂ ಬಂದಿದೆ, ಈಗ ಸಿನಿಮಾ ಅರ್ಧಕ್ಕೆ ನಿಂತಿರೋದ್ರಿಂದ ಏನಾದರೂ ಮತ್ತೆ ಮುಂದುವರಿಸ್ತಾರಾ ಡೈರೆಕ್ಟ್ರು ಬೇರೆ ಪ್ರೊಡ್ಯೂಸರ್ನ ಇಟ್ಕೊಂಡು, ಮತ್ತು ಈತನ ವಿರುದ್ಧ ದಾಖಲಾದಂಥ ಕೇಸ್ ಸದ್ಯಕ್ಕೆ ಯಾವ ಹಂತದಲ್ಲಿದೆ? ಎಸ್, ಕುಡಿ ಗೋ ಹೆಡ್. ಖಂಡಿತ ರಾಘವ ಸೂರ್ಯ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಉದ್ಯೋಗಗಳನ್ನು ಕೊಡಿಸ್ತೀನಿ ಅಂತೇಳಿ ಸಾಕಷ್ಟು ಜನರಿಗೆ ವಂಚನೆ ಮಾಡುವಂತಹ ಆರೋಪಿಗಳು ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಈತ ಕೂಡ ಒಬ್ಬ, ಪ್ರಕಾಶ್ ಅಂತೇಳಿ. ಏನು, ಆತ ಒಂದು ಸಿನಿಮಾದ ನಿರ್ಮಾಪಕ ಕೂಡ, ಅಂದರೆ ಶಹಬಾಷ್ ಬಡ್ಡಿ ಮಗನೆ ಅಂತೇಳಿ ಆ ಒಂದು ಚಿತ್ರದ ನಿರ್ಮಾಪಕ ಕೂಡ. ಈ ಒಂದು ಚಿತ್ರದಲ್ಲಿ ಪ್ರಮೋದ್ ಶೆಟ್ಟಿ ಅಂತೇಳಿ ಆತ ಕೂಡ ಉದಯೋನ್ಮುಖ ನಟ, ಜೊತೆಗೆ ಒಂದಷ್ಟು ಸಿನಿಮಾಗಳಲ್ಲಿ ಕೂಡ ನಟನೆ ಮಾಡಿರುವಂತಹ ನಟ. ಅಂತಹ ವ್ಯಕ್ತಿ ಏನು ಮೊದಲ ಬಾರಿಗೆ ನಾಯಕ ನಟನಾಗಿ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾಯಿತು, ಆ್ಯಕ್ಟ್ ಕೂಡ ಮಾಡ್ತಾ ಇದ್ರು. ಸೊ ಆ ಒಂದು ಸಿನಿಮಾವನ್ನು ಪ್ರಕಾಶ್ ಎನ್ನುವ ವ್ಯಕ್ತಿ ಪ್ರೊಡ್ಯೂಸ್ ಮಾಡ್ತಾ ಇದ್ದ. ಈ ಒಂದು ಸಿನಿಮಾ ಈಗಾಗಲೇ ಒಂದು 50% ಹಂತದಲ್ಲಿ ಏನು ಒಂದು ಚಿತ್ರೀಕರಣ ಮುಗ್ದಿರುವಂಥದ್ದು, ಇನ್ನೂ 50% ಕೂಡ ಚಿತ್ರೀಕರಣ ಆಗಬೇಕಾಗಿರುವಂಥದ್ದು. ಆದರೆ ಈ ನಡುವೆ ಏನು, ಪ್ರಕಾಶ್ KMF ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತೇಳಿ ಒಂದಷ್ಟು ಜನರಿಗೆ ವಂಚನೆಯನ್ನು ಮಾಡಿರುವಂತಹ ಆರೋಪ ಪ್ರಕಾಶ್ ಮೇಲೆ ಕೇಳಿ ಬಂದಿರುವಂಥದ್ದು. ಸೊ ಹಾಗಾಗಿ ಈಗಾಗಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕಾಶ್ ವಿರುದ್ಧ ಈಗಾಗಲೇ ಏನು ದೊಡ್ಡಬಳ್ಳಾಪುರ ನಿವಾಸಿಯಾಗಿರುವಂತಹ ಚರಣ್ ರಾಜ್ ಎಂಬ ವ್ಯಕ್ತಿ ಈಗಾಗಲೇ ದೂರನ್ನು ಕೂಡ ಕೊಟ್ಟಿರುವಂತಹದ್ದು. ಆ ಒಂದು ದೂರಿನ ಆಧಾರದ ಮೇಲೆ ಆಡುಗೋಡಿ ಪೊಲೀಸರು ಪ್ರಕಾಶನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣ ಹೇಗೆ ಬೆಳಕಿಗೆ ಬಂತು ಅಂತಂದರೆ, ಸುಮಾರು ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಏನು KMF ಇಲಾಖೆಯಲ್ಲಿ ಒಂದಷ್ಟು ಆ ಹುದ್ದೆಗಳಿಗೆ ಏನು ಕನ್ಫರ್ಮ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಚರಣ್ ರಾಜ್ ಮತ್ತು ಪ್ರಕಾಶ್ ಇವರಿಬ್ರು ಕೂಡ ಆ ಒಂದು ಹಂತದಲ್ಲಿ ಸ್ನೇಹಿತರು ಕೂಡ, ಅಂದ್ರೆ ಸ್ನೇಹಿತರು ಅಂತಂದ್ರೆ ಒಂದಷ್ಟು ದಿನಗಳ ಪರಿಚಯ ಕೂಡ ಇರುತ್ತೆ. ಸೊ ಹಾಗಾಗಿ ಈತ ಏನು ಪ್ರಕಾಶ್ ಏನನ್ನು KMF ಇಲಾಖೆಯಲ್ಲಿ. ಓಕೆ, ಗೋ ಅಹೆಡ್ ಗೋ ಅಹೆಡ್ ಗೋ ಅಹೆಡ್ ಅಶ್ವತ್. KMF ಇಲಾಖೆಯಲ್ಲಿ ಕೆಲಸವನ್ನ ಕೊಡಿಸ್ತೀನಿ ಅಂತೇಳಿ ಪ್ರಕಾಶ್ ಚರಣ್ ರಾಜ್ ಬಳಿ ಸುಮಾರು 20 ಲಕ್ಷ ಹಣವನ್ನ ಕೂಡ ಪಡೆದಿರ್ತಾರೆ. ಸೊ ಆ ಒಂದು ಹಣವನ್ನ ಪಡೆದಂತಹ ಪ್ರಕಾಶ್ ಆತನಿಗೆ ಒಂದಷ್ಟು KMF ಇಲಾಖೆಗೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲೆಗಳನ್ನ ಕೂಡ ಕೊಟ್ಟಿರ್ತಾರೆ. ಆದರೆ ಎಲ್ಲ ಒಂದು ಕಡೆ ಆ ಒಂದು ದಾಖಲೆಗಳು ಫೇಕ್ ಆಗಿರ್ತವೆ. ಸೊ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು KMF ಅಧಿಕಾರಿಗಳು
ಆಡುಗೋಡಿ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ಕೂಡ ಕೊಡ್ತಾರೆ. ಆ ಒಂದು ದೂರಿನ ಆಧಾರದ ಮೇಲೆ ಈಗ ಪ್ರಕಾಶ್ ಅನ್ನು ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ಪ್ರಕಾಶ್ ಕೇವಲ ಚರಣ್ ರಾಜ್ ಒಬ್ಬನಿಗೆ ಮಾತ್ರ ಈ ರೀತಿ ಮಾಡಿದ್ನ ಅಥವಾ ಬೇರೆಯವರಿಗೂ ಕೂಡ ಈ ರೀತಿ ಮಾಡಿದ್ನ? ಸೋ ಆ ಎಲ್ಲಾ ವಿಚಾರಗಳ ಬಗ್ಗೆ ಪೊಲೀಸರು ಕೂಲಂಕುಷವಾಗಿ ತನಿಖೆಯನ್ನು ಕೂಡ ಮಾಡ್ತಾರೆ ಅಂತದ್ದು. ಆದ್ರೆ ಎಲ್ಲವರ ಕಡೆ ಪ್ರಮೋದ್ ಶೆಟ್ಟಿ ಅಂದ್ರೆ ಉದಯೋನ್ಮುಖ ನಟನಾಗಿರುವಂತಹ ಪ್ರಮೋದ್ ಶೆಟ್ಟಿ ಮೊದಲ ಬಾರಿಗೆ ಆಕ್ಟ್ ಮಾಡಿದಂತ ಸಿನಿಮಾ ಅರ್ಧಕ್ಕೆ ನಿಂತಿರುವುದು ಎಲ್ಲವನ್ ಕಡೆ ಒಂದು ದುರಂತ ಅಂತ ಹೇಳಬಹುದು. ರಾಘವ ಸೂರ್ಯ ಗಾಟ್ ಇಟ್ ಅಬ್ಸಲ್ಯೂಟ್ಲಿ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.